ಅವರಿಂದ ಮಾಹಿತಿ ಬಂತು. ನಂತರ ಒಂದು ಗಣೇಶ್ ಹೆಲ್ತ್ ಕೇರ್ನಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅದನ್ನು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದೆ. ಸೊ ಅಲ್ಲಿ ಸಮಸ್ಯೆ ಏನಂತಂದರೆ, ಇಲ್ಲಿ ಒಬ್ಬರು ಸಾರ್ವಜನಿಕರು ಇಲ್ಲಿ ಒಂದು ರಕ್ತ ಪರೀಕ್ಷೆಗೆ ಒಂದು ಲ್ಯಾಬಿಗೆ ಬಂದಿದ್ದಾರೆ. ಸೊ ಅಲ್ಲಿ ಒಂದು ಎಚ್ ಬಿ ಎಸ್ ಇ ಜಿ ಅನ್ನೋವಂಥ ಟೆಸ್ಟ್ ಒಂದು ಕಿಟ್ಟು, ಸೊ ಅವರಿಗೆ ಚಾರ್ಜ್ ಮಾಡಿ ಅದನ್ನು ಕೈ ಕೊಟ್ಟಿದ್ದಾರೆ ಪರೀಕ್ಷೆಗೆ, ಪ್ರಯೋಗಶಾಲೆಗೆ ಕಳಿಸ್ತೀವಿ. ಸೊ ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ನಾಟ್ ಫಾರ್ ಸೇಲ್ ಅಂತಿರೋದು ಅದನ್ನು ಗಮನಿಸಿ ತಕ್ಷಣ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ತಾಲೂಕಾ ನೋಡಲ್ ಅಧಿಕಾರಿ ಡಾಕ್ಟರ್ ಚಾರಣಿ ಮೇಡಮ್ಗೆ, ಹಾಗೆ ಮತ್ತೆ ನನಗೆ, ನಾನು ತಾಲೂಕಾ ಇಲಾಖೆ ಇಬ್ಬರನ್ನು ಹೋಗಿ ಅದೇನೋ ನೋಡ್ಕೊಂಡು ಬನ್ನಿ ಅಂತ ಹೇಳಿದಾಗ, ಲ್ಯಾಬ್ ಎಲ್ಲ ಪರಿಶೀಲನೆ ಮಾಡಿದಾಗ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ನಾಟ್ ಫಾರ್ ಸೇಲ್ ಅಂತಿರುವಂಥ ಒಂದು ಎಚ್ ಬಿ ಎಸ್ ಇ ಜಿ ಕಿಟ್ಸು ಇಲ್ಲಿ ನಮಗೆ ಒಂದು ಕಂಡು ಬಂತು. ಸೊ ಅದನ್ನು ಸೀಸ್ ಮಾಡಿದ್ದೀವಿ, ಮುಂದಿನ ಮೇಲಧಿಕಾರಿಗಳ ಗಮನಕ್ಕೆ ಇದನ್ನು ತರ್ತಿದ್ದೀವಿ. ಏನು ಸೀಸ್ ಮಾಡಿದ್ದಾಗ ಸೊ ಅದನ್ನು ಮುಂದೆ ತನಿಖೆ ಮಾಡಿದಾಗ ಅದು ಗೊತ್ತಾಗ್ತದೆ. ಈಗ ನಾವು ಬಂದಾಗ ಏನು ನಮಗೆ ಕಂಡು ಬಂದಿದೆ, ಅದನ್ನು ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ನಾಟ್ ಫಾರ್ ಸೇಲ್ ಅಂತಿರುವಂಥ ಕಿಟ್ಸ್ ಏನಿದೆ ಅದನ್ನು ನಾವು ಸೀಸ್ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಮುಂದೆ ಅವರು ತನಿಖೆ ಮಾಡಿ ಏನು ಎಲ್ಲಿ ಸಪ್ಲೈ ಆಯಿತು ಅದನ್ನು ಅವರು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ನಮಗೆ 5 ಗಂಟೆಯಲ್ಲಿ ಕರೆ ಮಾಡ್ತಾರೆ. ಕರೆ ಮಾಡಿ ಹೀಗೆ ಗಣೇಶ ಹೆಲ್ತ್ ಕೇರ್ನಲ್ಲಿರುವಂಥ ಲ್ಯಾಬ್ನಲ್ಲಿ ಕರ್ನಾಟಕ ಸರ್ಕಾರದ ಚಿಹ್ನೆ ಇರುವಂಥ ರಕ್ತ ಪರೀಕ್ಷೆ ಕಿಟ್ಗಳು ಕಂಡುಬಂದಿದೆ. ಸೊ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗ ನಾವು ಏನು ಮತ್ತು ಇತರ ವಸ್ತುಗಳು ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀರಿ. ಸೊ ಅದರಲ್ಲಿ ಏನು ಕರ್ನಾಟಕ ಸರ್ಕಾರದ ಸಪ್ಲೈ ಮತ್ತು ಸಿ ಜಿ ಎಸ್ ನಾಟ್ ಫಾರ್ ಸೇಲ್ ಅನ್ನೋಂಥ ಒಂದು ಲೋಗೋ ಇರುವಂಥ ವಸ್ತುಗಳನ್ನ ನಾವು ಈಗ ಸೀಸ್ ಇಂದ ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆಗೆ ನಾವು ಒಳಪಡಿಸ್ತೀವಿ. ಮತ್ತು ಯಾರೇ ಈ ಹಿಂದೆ ಇದರ ಸಿಬ್ಬಂದಿ ಇರ್ಬೋದು ಅಥವಾ ಯಾರೇ ಬೇರೆ ವ್ಯಕ್ತಿಗಳಿರ್ಬೋದು ಅವ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಭರವಸೆ ಕೊಡ್ತೇನೆ. ಯಾವ್ದು ನಾನು ಎತ್ಕೊಂಡು ಹೋಗಿ ನರ್ಸಿಂಗ್ ಹೋಮ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಮಾಡಿದ್ದೆ, ಅದೇ ಅವರು ನಾನು ಹೇಳಿದೆ ಮಂಜು ಅಂತ ಯಾರೋ ಹೇಳಿದ್ರೆ ಔಟ್ಸೋರ್ಸ್ ಕೊಟ್ಟಿದ್ರಲ್ಲ ಅವ್ರನ್ನೇ ಕಳಿಸಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಸಾಕ್ಷಿಗಾಕಂತೇಳಿ.